बेंगलूरु दक्षिण विधानसभा क्षेत्र जिगणी पुरसभे व्याप्तिया बंडेनल्लसंद्र ग्राम बळी बुद्ध विहार आवरण आयोजित कार्यक्रम कन्नड प्रेमी शिक्षण तज्ञ जीएमआर मुनिराज रवरिगे परिसर प्रेमी आनंद रवरिगे गौरवपूर्वक अभिनंदने सल्लिसिद केआरएस पक्षद राज्याध्यक्ष जिगणी शंकर मत्तु अवर तंडदवरु एनु कार्यक्रम जनप्रतिनिधिगळु गण्यरु हागू ग्रामस्थरु भागवहिसिदरु। जीएमआर जी मुनिराज रवरु आनेकल तालूकिन ओंदु बैकवर्ड क्लास अल्लि बंदिद्रु कूड अवरु संपन्मूल व्यक्तियागि ओंदु साहित्यवन्न पदबळिकेयन्न शिक्षण क्षेत्र भाला साधने मत हम बट भाला जन के ज्ञान हँचार कन्नड नाकन साहित्य परिषत् सम्मेलन सदर्भ के अध्यक्षरिगे नानू साहित्य परिषत् मुख्यस्थर अभिनंदते नानू कूड़ा कन्नड साहित्य परिषत् आ सभी भागवे जीवितवधियल प्रशस्ति अध्यक्षता उद्घाटने से वो उद्घाटने नम तालूकलेक्की नानीवतु भगवान बुद्धर प्रतिमे मुदे बंडे नलसंद्र इतक प्रतिमे मुदे नानू अभिनंदे पुरस्कर्सिदेने सन्मानिसिदेने अवर जोतेगे आनंद्रवरु एच सी एल ईसीएस फंडिंद बंडे नलसंद्र केरेयन्न अभिवृद्धिपडिसिदवरु अत्यंत आधुनिकवागि मत्तु वैज्ञानिकवागि इदन्न केलस माड्तिदारे। ई केरे ओंदु कालदल्लि बहळ चेन्नागित्तु ई केरे नीरे कुडीतिद्वि नावु अष्टु नीटागित्तु आदरे ई केरेयल्लि कूड तारतम्य इत्तु नमगे बंडे इळिदु नीरु कुडबेकागित्तु इतरिगेल्ल मेट्लित्तु आ मेट्ल मेले बंदु ऊरोरेल्ल कुडियोरु नम्म ओंदु पर्टिक्युलर समुदायदवरु मात्र आ कडे नावु नीरु कुडबेकागित्तु बट्टे उपयोगिसदंगे हंगे अप्पि तप्पि नावेनारु कद्दु मुच्चि मेट्ल मेले बंद्रे बेरेयवरु अब्जेक्षन् माडोरु ओंदु पनिश्मेंट् माडोरु सो हंगिद्दंत केरे इवत्तु बहळ अभिवृद्धि आगुत्ते ई केरे नीरु हेंगित्तारे बहळ तिळियागिरुत्तु बेळदिंगळल्ली नम्मूरल्ली ಈ ಗೌರಮ್ಮನ್ನ ಇಡ್ತಾರೆ ಒಂದು 10 15 ಡೇಸ್ ಇಡ್ತಾರೆ ಗುಂಬಳಾಪುರದ ಗೌರಮ್ಮನ್ನ ಗುಂಡಕಲ್ ಗೌರಮ್ಮನ್ನ ಅಂತ ಇಡೋದು ಪ್ರತಿ ಸಾಯಂಕಾಲ ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಆಗ ನಾವು ಎಲ್ಲರೂ ಹುಡುಗರಾಗ ನಾವು ಕಟ್ಟೆ ಮೇಲೆ ಓಡೋದು ಆಟ ಆಡೋದು ಮಾಡ್ತಿದ್ದಾಗ ಆಕಾಶ ಇರತಕ್ಕಂತ ನಕ್ಷತ್ರಗಳು ಚಂದ್ರ ಇವೆಲ್ಲ ಆಸ್ ಇಟ್ ಇಸ್ ಹಂಗೆ ಕಾಣೋದು ಅಷ್ಟು ತಿಳಿಯಾಗಿ ನೆರಿತ್ತು ಮೋಸ್ಟ್ ಆ ಕಾಲದ ಮೋಸ್ಟ್ ಪವರ್ಫುಲ್ ಬೆಳದಿಂಗಳು ಇರ್ತದೆ ಸೋ ಅದೆಲ್ಲ ನನ್ನ ಕಲ್ಪನೆಗೆ ಬಂತು ಬಂದ್ರೆ ಈ ಒಂದು ಕೆರೆ ಇವತ್ತಿನ ಅಭಿವೃದ್ಧಿಯನ್ನ ಸ್ಥಿತಿ ನೋಡಿ ಮತ್ತೆ ಇದನ್ನ ಒಂದು ಒಳ್ಳೆ ಸ್ಥಿತಿಗೆ ಹೋಗುತ್ತೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಆದರೂ ಈ ಕೆರೆಗೆ ಕನ್ಸ್ಯೂಮರ್ ಇಲ್ಲ ಈ ಕೆರೆ ನೀರು ನಿಲ್ಲುತ್ತೆ ಹೋಗೋಕೆ ಜಾಗನೇ ಇಲ್ಲ ಆ ಹೋದ್ರೂ ಕೂಡ ಆ ನೀರು ಸದ್ಬಳಕೆ ಆಗ್ತಾ ಇಲ್ಲ ಇಲ್ಲಿಂದ ಡೈರೆಕ್ಟ್ ಯನಾಗರ ಕೆರೆಗೆ ಹೋಗುತ್ತೆ ಯನಾಗರ ಕೆರೆಯಿಂದ ಮುತ್ತನಳ್ಳಿ ಕೆರೆ ಬಿದರಗುಪ್ಪೆ ಕೆರೆ ಮೂಲಕ ತಮಿಳುನಾಡು ಹೋಗುತ್ತೆ ಸೋ ಈಗ ಏನಾಗುತ್ತೆ ಈ ಕೆರೆಗಳ ಅಭಿವೃದ್ಧಿ ನೆಪದಲ್ಲಿ ನಾವು ಶೇಖರಿಸುವಂತ ನೀರು ತಮಿಳುನಾಡಿಗೆ ಟ್ರಾನ್ಸ್‌ಫರ್ ಮಾಡ್ತಾರೆ ನಾವು ಇಲ್ಲಿ ಕನ್ಸ್ಯೂಮ್ ಮಾಡಲ್ಲ ನಾವು ಇಲ್ಲಿ ಕನ್ಸ್ಯೂಮ್ ಮಾಡೋ ಗದ್ದೆಗಳಿಲ್ಲ ನಾವಿಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಕೆರೆ ನೀರು ಯಾರು ಉಪಯೋಗಿಸಲ್ಲ ಸೋ ಕೆರೆ ನೀರು ಕನ್ಸ್ಯೂಮ್ ಮಾಡ್ತಾಯಿದ್ದಂತ ಪ್ರಾಣಿ ಪಕ್ಷಿಗಳು ಇಲ್ಲ ಸಸ್ಯರಾಶಿನೂ ಇಲ್ಲ ಹಿಂಗಾಗಿ ನಾವು ಕೃತಕವಾದ ನೀರನ್ನ ಪರ್ಚೇಸ್ ಮಾಡ್ತೀವಿ ಸೋ ಇದು ಕೂಡ ಇವತ್ತು ಇಂಡಸ್ಟ್ರೀಸ್ ಬಂದಿದ್ದರಿಂದಾಗಿ ಇಂಡಸ್ಟ್ರೀಸ್ ಅಲ್ಲಿ ಇರತಕ್ಕಂತ ಇಸಿಎಸ್ ಫಂಡನ ಯೂಸ್ ಮಾಡ್ತಾರೆ ಈಗ ನೋಡಿ ಆ ಇಂಡಸ್ಟ್ರೀಸ್ ಬಂದಿದ್ದರಿಂದಾಗಿ ನಾವು ಚಿರಾಸ್ತಿಗಳಿಂದ ಅಸ್ಥಿರಾಸ್ತಿಗಳಿಗೆ ಹೋಗಿ ಇಂಡಸ್ಟ್ರೀಸ್ ಬಂದವು ಇಂಡಸ್ಟ್ರಿಗಳು ಕೊಡುವಂತ ಈ ತ್ಯಾಜ್ಯ ವಸ್ತುಗಳನ್ನು ಈ ಪೊಲ್ಯೂಟೆಡ್ ವಾಟರ್ನ ಈ ಕೆರೆನಲ್ಲ ಒಂದು ಭಾಗ ಮಾಡಿ ಒಂದು ಕಡೆ ಬಿಡ್ತಾರೆ ಉಳಿದಂತ ಮಳೆ ಶೇಖರಣೆಗೆ ಒಂದು ಕಡೆ ಆಗ್ತದೆ ಈ ಇಂಡಸ್ಟ್ರೀಸ್ ಗೆ ಅನುಕೂಲ ಆಯ್ತು ಓ ಕೆರೆ ಚಿಕ್ಕದಾಯ್ತು ಬಟ್ ಕೆರೆ ನಿರುಪಯುಕ್ತ ಆಯ್ತು ಬಟ್ ಈ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಫಂಡ್ ಯೂಸ್ ಆಗ್ತದೆ ಬಟ್ ಊರಿಗೆ ಏನಾಗುತ್ತೆ ಹೇಳಿ ಊರಿಗೆ ಇದರಿಂದ ಏನೇನೋ ಅನುಕೂಲಗಳಿಲ್ಲ ಅಂದರೆ ಊರುಗಳಿಗೆ ಏನೇನೋ ಅನುಕೂಲ ಇಲ್ಲದೆ ಇರೋದು ಸುಮಾರು ಇದು ಒಂದು ಕೆರೆಗೆ ಅಲ್ಲ ಒಂದು ಊರಿಗಲ್ಲ ಸುಮಾರು 279 ಕೆರೆಗಳನ್ನೇನೋ ಅಭಿವೃದ್ಧಿ ಮಾಡ್ತಾಯಿದ್ದಾರಂತೆ ಆಯ್ತು ಫೈನ್ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಪ್ರತಿಫಲ ಏನು ನಥಿಂಗ್ ಜೀರೋ ಸೊ ಇದರಿಂದಾಗಿ ನಾವು ನೈಸರ್ಗಿಕ ವಿರೋಧವಾಗಿ ಭೌಗೋಳಿಕ ಲಕ್ಷಣಗಳ ವಿರೋಧವಾಗಿ ಹೋದಷ್ಟು ನಮಗೆ ನಷ್ಟ ಮತ್ತು ಅವನತಿ ಮತ್ತು ನೈಸರ್ಗಿಕ ವಿಕೋಪ
ಇವೆಲ್ಲವೂ ಉಂಟಾಗುವಂಥ ಸಂದರ್ಭ. ಆದರೂ ಕೂಡ ಈಗ ಅನಿವಾರ್ಯ ಮತ್ತು ಒತ್ತಡದ ಪರಿಸ್ಥಿತಿಯಾಗಿ ಇದನ್ನು ಮಾಡಿದರೆ ನಾನು ಆನಂದರವರು ಕೂಡ ನಾನು ಇವತ್ತು ಅಭಿನಂದಿಸಿದ್ದೇನೆ. ಏಷ್ಯಾದ ದೀಪ ಭವ್ಯ ಭಾರತದ ಮನುಕುಲ ಸಂಪ್ರೀತ ಪ್ರವರ್ತಕರಾದಂಥ ಬುದ್ಧ ಅವರ ವಿಗ್ರಹದ ಮುಂದೆ ಇವತ್ತಿನ ದಿನ ನನ್ನನ್ನು ಬರಮಾಡಿಕೊಂಡು ಇಲ್ಲಿ ಆ ಬುದ್ಧನ ತತ್ವಸಾರವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರೇರಣೆ ನೀಡುವ ಸಲುವಾಗಿ ನನಗೊಂದು ಅಭಿನಂದನೆ ಮಾಡಿರುವಂಥ ನನ್ನ ಆತ್ಮೀಯರು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಪರಿಪಾಲಕರು ಮನುಕುಲದ ಅದರಲ್ಲೂ ವಿಶೇಷವಾಗಿ ಸಮಾಜದಲ್ಲಿ ವಂಚಿತರಾಗಿ ಶೋಷಿತರಾಗಿ ಕೆಳಮಟ್ಟದಲ್ಲಿರುವಂಥವರೆಲ್ಲರಿಗೂ ಸಹ ಅರಿವನ್ನು ಮೂಡಿಸುವಂಥ ವಿಚಾರವಂತರಾದಂಥ ನನ್ನ ಆತ್ಮೀಯರಾದಂಥ ಜಿಗಣಿ ಶಂಕರ್ ಅವರೇ ಹಾಗೂ ಈಗ ತಾನೇ ಮಾತನಾಡಿದಂಥ ಅವರು ಹೇಳ್ತಾಯಿದ್ರು ನಾನು ಪರಿಸರ ಪ್ರೇಮಿಯಾಗಿ ಒಂದು ಈ ಗ್ರಾಮದ ಸಮೀಪದಲ್ಲಿರುವಂಥ ಕೆರೆಯನ್ನು ನಾನು ಉಳಿಸುವಂಥ ಕಾಯಕ ಮಾಡ್ತಾ ಇದ್ದೀನಿ ಅಂತ. ಇವರು ಪರಿಸರ ಪ್ರೇಮಿಯಾಗಿ ಅವರು ಜಲಾನಲವನ್ನು ಉಳಿಸುವಂಥ ಕಾಯಕ ಮಾಡಿದ್ದಾರೆ, ನಾನು ಗಡಿ ನುಡಿಯನ್ನು ಉಳಿಸುವಂಥ ಕಾಯಕ ಮಾಡ್ತಾ ಇದ್ದೀನಿ ಅಂತ ಅವರ ಒಂದು ಆತ್ಮೀಯ ಒಂದು ಮಾತಿನಲ್ಲ ನಾನು ಕೇಳಿದೆ. ನನ್ನ ಆತ್ಮೀಯರಾದಂಥ ಆನಂದ್ ಫೌಂಡೇಶನ್ನ ಒಂದು ಸಾರಥಿ ವಹಿಸಿರುವಂಥ ಆತ್ಮೀಯರೇ ಹಾಗೂ ನನ್ನೊಂದಿಗೆ ಇಲ್ಲಿರುವಂಥ ಎಲ್ಲ ಮಹನೀಯರುಗಳ ಜೇಷ್ಠರು ಹೇಳ್ತಾರೆ, ಪುಟಾಣಿ ಮಕ್ಕಳೇ ಇದು ಬಹಳ ಪವಿತ್ರವಾದದ್ದು, ನನ್ನ ಜೀವನದಲ್ಲಿ ಬಹಳ ವಿಶೇಷವಾದಂಥ ದಿನ 19ನೇ ತಾರೀಕಿನ ದಿನ ಇವತ್ತು. ಯಾಕಂದರೆ ನಾನು ಅಂದಿನಿಂದನೂ ಸಹ ಏನು ಬಿ ಆರ್ ಅಂಬೇಡ್ಕರ್ ಅವರು ದಯೆಯೇ ಧರ್ಮದ ಮೂಲವಯ್ಯ, ಸಕಲ ಜೀವಿಗಳಲ್ಲಿಯೂ ನೀನು ಸಮಾನತೆಯನ್ನು ಕಾಣೋ ಅನ್ನೋ ಒಂದು ವಿಚಾರವನ್ನು ಅರಿತು ಅವರು ಬೌದ್ಧ ಮತಾವಲಂಬಿ ಆದರೆ ಕೊನೆಯದಾಗಿ ಒಂದು ನಮಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅವರು. ಆ ರೀತಿಯಾಗಿ ವಿಶ್ವಜ್ಞಾನಿ ಬಿ ಆರ್ ಅಂಬೇಡ್ಕರ್ ಅವರು ಯಾರ ತತ್ವವನ್ನು ಪರಿಪಾಲನೆ ಮಾಡಿದ್ರು ಅಂಥ ಸತ್ವಯುತ ತತ್ವ ನೀಡಿದಂಥ ಬುದ್ಧರ ವಿಗ್ರಹದ ಮುಂದೆ ನನ್ನನ್ನು ಇವತ್ತಿನ ದಿನ ಆನೇಕಲ್ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ 4ನೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕಾಯಕ ಮಾಡಿದಂಥ ನನ್ನನ್ನು ಗುರುತಿಸಿ ಪ್ರಥಮ ಬಾರಿಗೆ ಇಡೀ ತಾಲೂಕಿನಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆ ಮಾಡಿಲ್ಲ, ಸಂಘ ಸಂಸ್ಥೆ ಮಾಡಿಲ್ಲ, ಯಾವುದೇ ರೀತಿಯ ಸಾಹಿತ್ಯ ಸಂಸ್ಥೆಗಳು ಮಾಡಲಿಲ್ಲ. ಈ ಮಹಾಪುರುಷರು ಇಂಥ ಒಂದು ಸಮಾಜದಲ್ಲಿ ಯಾರು ಈ ಸಮಾಜಕ್ಕೆ ಮುಂದಿನ ಒಂದು ದೀಕ್ಷೆ ತೋರ್ತಾರೆ, ಮುಂದಿನ ದೀಪ ತೋರ್ತಾರೆ, ಮುಂದಿನ ದಾರಿ ತೋರ್ತಾರೆ, ಮಾರ್ಗದರ್ಶನ ತೋರ್ತಾರೆ, ಅವರನ್ನೆಲ್ಲ ಹೆಕ್ಕಿ ನೋಡಿ ಅವರನ್ನು ಹುಡುಕಿ ತಂದು ಇಂತಹ ರೀತಿಯ ಕಾಯಕ ಮಾಡೋ ಒಂದು ಪ್ರೇರಣೆ ಈ ಒಂದು ಜವಾಬ್ದಾರಿ ನಾನು ಕೊಟ್ಟಿದ್ದಾರಲ್ಲ, ಇದು ನಾನು ಸನ್ಮಾನ ಅಂತ ಭಾವಿಸಿಲ್ಲ, ಇದು ನಾನು ಸಮಾಜದ ಒಂದು ಜವಾಬ್ದಾರಿ ಅಂತ ನಾನಾದರೂ ಭಾವಿಸಿದ್ದೀನಿ. ಜಿಗಣಿ ಶಂಕರ್ ಅವ್ರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಅವ್ರು ನನಗೆ ಈ ರೀತಿ ಅದು ಬುದ್ಧ ಪ್ರತಿಮೆಯ ಮುಂದೆ ಈ ರೀತಿ ಗೌರವಿಸಿರೋದು ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾವ ರೀತಿ ಬುದ್ಧ ಸರ್ವರಿಗೂ ಜ್ಞಾನ ನೀಡುವ ಮೂಲಕ ದಯೆಯೇ ಧರ್ಮದ ಮೂಲ ಅಂತ ಸಾರ ನೀಡಿದಂಥ ಮೂಲಕ ಅಷ್ಟಾಂಗ ಮಾರ್ಗದ ಮೂಲಕ ಮುಕ್ತಿಯನ್ನು ಪಡೆಯಲಿಕ್ಕೆ ಸರ್ವರಿಗೂ ಅವರು ಅವಕಾಶ ಮಾಡಿದಂಥ ರೀತಿಯಲ್ಲಿ ನೀವು ಇಂಥ ಪುಟಾಣಿ ಮಕ್ಕಳಿಗೆ ಸಮಾಜದಲ್ಲಿ ವಂಚಿತರಿಗೆ ಶೋಷಿತರಿಗೆ ಅಂತಹವರಿಗೆಲ್ಲರಿಗೂ ಸಹ ಸಮಾಜದಲ್ಲಿ ನಿಮ್ಮ ಮೂಲಕ ನಿಮ್ಮ ಕ್ಷೇತ್ರದಲ್ಲಿ ಏನು ಸಾಧ್ಯ ಆಗುತ್ತೋ ಅದು ಆ ಸೇವೆಯನ್ನು ಮಾಡಿ ಜ್ಞಾನವನ್ನು ನೀಡಿ ಆ ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ರೀತಿಯ ಒಂದು ಸೇವೆ ಮಾಡುವಂಥ ಒಂದು ಬಲ ನಿಮಗೆ ಬರಲಿ ಅಂತ ಅವರು ಕೊಟ್ಟಿದ್ದಾರಲ್ಲ, ಖಂಡಿತ ನನಗೆ ಆತ್ಮ ತುಂಬಿ ಆತ್ಮಪುಲಕಿತನಾಗಿ ಸಂತೋಷ ಪಡ್ತಾ ಇದ್ದೀನಿ. ಇಂಥ ರೀತಿಯಾಗಿ ಅದರಲ್ಲೂ ನಾನು ಬಂದ ತಕ್ಷಣ ನೋಡ್ತಾ ಇದ್ದೀನಿ ಇವರು 2014ರಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಖ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೋಡಿ ಬಂದ ಸ್ಮರಣೆಗಾಗಿ ಬಂದಾಗಲೇ ತಮಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಗಯಾ ಕ್ಷೇತ್ರದಲ್ಲಿ ಒಂದು ಪವಿತ್ರವಾದಂಥ ಅರಳಿ ಮರದ ಕೆಳಗೆ ಕುಳಿತು ಅಟೆನ್ಷನ್ ವಿತೌಟ್ ಅಟೆನ್ಷನ್ ಇಡ್ ಕಾರ್ಡ್ ಮೆಡಿಟೇಷನ್ ಅಂತ ದೀರ್ಘವಾಗಿ ಆ ಒಂದು ಧ್ಯಾನಾಸಕ್ತನಾಗಿ ಜ್ಞಾನೋದ್ದೀಪನದಿಂದ ಆತ ಸಿದ್ಧಾರ್ಥ ಬುದ್ಧನಾದ. ಬುದ್ಧ ಅಂದರೆ ಜ್ಞಾನಿ, ಬುದ್ಧ ಅಂದರೆ ಜ್ಞಾನಿಯಾದ. ಆ ಜ್ಞಾನ ಅಷ್ಟಾಂಗ ಮಾರ್ಗದ ಮೂಲಕ ಯಾವ ರೀತಿ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಆತ್ಮೊಬ್ಬ ರಾಜನಾಗಿ ಜನಿಸಿದ್ದು, ರಾಜನಾಗಿ ಜನಿಸಿ ಎಲ್ಲ ಸವಲತ್ತುಗಳಿತ್ತು, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲಕ್ಕೆ ತಕ್ಕಂಥ ಎಲ್ಲ ಸವಲತ್ತು ಅವ್ರ ತಂದೆ ಸುದ್ದೋಧನ ಸಾಕ್ಯವಂಶ ಕ್ಷತ್ರಿಯ ವಂಶದ ರಾಜ ಮಾಡಿಕೊಟ್ಟಿದ್ದ. ಆದರೂ ಆತನು ದೈವಾಂಶ ಸಂಬತ್ನಾಗಿ ಹುಟ್ಟಿದ್ದು ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಆತನ ಬಲಿಯಾಗದೆ ಪ್ರತಿಯೊಬ್ಬರೂ ಸಹ ಸರ್ವರಲ್ಲೂ ಸಮಾನತೆಯನ್ನು ಕಾಣುವಂಥ ದೀಕ್ಷೆ ಅವರು ಪಡಿಬೇಕು, ಮುಕ್ತಿ ಪಡಿಬೇಕು ಜೀವನದಲ್ಲಿ. ಆ ಮುಕ್ತಿ ಪಡಿಬೇಕಾದ್ರೆ ಸುವರ್ಣ ಮಾರ್ಗ ಯಾವುದು ಅನ್ನೋದನ್ನು ಕಂಡಿಡ್ದು ದಯೆಯೇ ಸಕಲ ಜೀವಿಗಳಲ್ಲಿ ದಯೆಯನ್ನು ತೋರು, ಕೈಂಡ್ನೆಸ್ ಈಸ್ ದ ಬೇಸಿಕ್ ಸೋರ್ಸ್ ಆಫ್ ದ ರಿಲಿಜಿಯನ್ ಅಂತ ತೋರಿಸ್ಕೊಡ್ತಾರೆ ಮೊದಲು. ಅದನ್ನು ಅತ್ಯ ಆರಾಧಿಸಿದವರು ನಮ್ಮ ವಿಶ್ವಜ್ಞಾನಿಯಾದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ತತ್ವ ಪರಿಪಾಲನೆ ನಾವೆಲ್ಲ ಪರಿಪಾಲನೆ ಮಾಡಿದಾಗ ಮಾತ್ರ ಅದಕ್ಕೆ ನಾವು ಅರ್ಹರಾಗ್ತೀವಿ ಅಂತ ನಾನು ಹೇಳ್ತೀನಿ. ಈ ಇಂಥ ರೀತಿ ಬೋಧಿ ಅಂತ ಹೇಳಿದ್ರೆ ಅರಳಿ ಮರದ ಕೆಳಗೆ ಅವರು ಧ್ಯಾನ ಮಾಡಿದಾರಲ್ಲ, ಅದೇ ಈ ಮಹಾಪುರುಷರಿಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ಬರ್ತಾನೆ ಹೇಳಿದೆ, ನಿಮ್ಗೆ ಯಾವ ರೀತಿ ಈ ಕಲ್ಪನೆ ಬಂತು, ಅರಳಿ ಮರ ನಿಮ್ಮ ತಂದೆಯವರು ಬೆಳೆಸಿದ್ದು, ಅರಳಿ ಮರದ ಕೆಳಗೆ ಮಹಾಪುರುಷ ಬುದ್ಧನ ಮಹಾಜ್ಞಾನಿ 2500 ವರ್ಷಗಳ ಹಿಂದೆ
ಅರ್ಥ ಆಯ್ತಾ? ನಮಗೆ ಜ್ಞಾನವನ್ನು ಕೊಟ್ಟಂತ ಅವರ ತತ್ವವನ್ನು ಪರಿಪಾಲನೆ ಮಾಡಿದ್ದು ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂವರು ಸಹ ತ್ರಿಮೂರ್ತಿಗಳಿಸಿ ಈ ಭೂಮಿಗೆ ಪ್ರತಿ ಮನುಕುಲಕ್ಕೆ ಇದನ್ನು ಮಾಡಿಕೊಟ್ಟಿದ್ದೀರಿ ಸರ್. ನೀವು ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ನಾನು ಭಾಳ ಸಂತೋಷ ಆಯ್ತು. ಈ ಜಾಗ ನೋಡಿ, ಈ ಜಾಗ ಶಕ್ತಿ ಕೇಂದ್ರ ಆಯಿತು. ನೀವೇನು ಅಲ್ಲಿ ಹೋಗಿ ನಾಗ್ಪುರದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಇರುವಂಥ ಸ್ಥಳ, ಆ ಒಂದು ಶಕ್ತಿ ಕೇಂದ್ರ ನೋಡಿದ್ರು, ಇದು ಜ್ಞಾನ ಕೇಂದ್ರ ಆಗಿದೆ, ಜ್ಞಾನ ದೇವಿಗೆ ಮಂದಿರ ಆಗಿದೆ ಇದು. ಇದು ಈ ಭಾಗದ ಜನಕ್ಕೆಲ್ಲ, ನಮ್ಮ ತಾಲೂಕಿನ ಜನಕ್ಕೆಲ್ಲ ಇದೊಂದು ಮುಂದಿನ ದಿನದಲ್ಲಿ ಇದು ಒಂದು ಜ್ಞಾನ ಕೇಂದ್ರವಾಗಿ, ಜ್ಞಾನ ಭೂಮಿಯಾಗಿ, ಇದು ಶಕ್ತಿಯ ಜ್ಞಾನ ಶಕ್ತಿಯ ಕೇಂದ್ರವಾಗಿ ಬೆಳೀತದೆ ಅಂತ ನಾನು ಅವರ ಹತ್ರ ಮಾತಾಡ್ತಾ ಇದ್ದೆ. ಬನ್ನಿನಸಂದ್ರ ಗ್ರಾಮದಲ್ಲಿ ನಮ್ಮ ಹಿರಿಯರಾದ ಶಂಕರ್ ಸಾಹೇಬರು, ನಾವು ಅವರು ಆಲ್ಮೋಸ್ಟ್ ಒಂದು 15 ವರ್ಷಗಳ ಸ್ನೇಹಿತರು. ಇವತ್ತು ಒಂದು ನಮ್ಮ ಭಗವಾನ್ ಬುದ್ಧರವರ ಒಂದು ಪ್ರತಿಮೆಗೆ ಇವತ್ತು ನಾವೊಂದು ಆ ಒಂದು ಹೂವು ಅರ್ಪಿಸಿ, ಪುಷ್ಪಗಳನ್ನ ಅರ್ಪಿಸಿ, ಆಮೇಲೆ ನಮ್ಮ ಸಾಹೇಬರ ಜಿ ಎಮ್ ಆರ್ ಸಾಹೇಬರು ಒಬ್ಬ ಕನ್ನಡತನವನ್ನು ನಮ್ಮ ಬಾರ್ಡ್ರಲ್ಲಿ ನಾವೇನು ಹೇಳ್ತೀವಿ, ಇವತ್ತು ಗಡಿ ರಾಜ್ಯಗಳು ಅಂತೇನು ಹೇಳ್ತೀವಿ, ಗಡಿ ರಾಜ್ಯಗಳಲ್ಲಿ ಇವತ್ತು ಏನಾದರೂ ಕನ್ನಡ ಉಳ್ಕೊಂಡಿದ್ರೆ ಸುಮಾರು ಈ ಥರ ವ್ಯಕ್ತಿಗಳ ಒಂದು ಅವಿರತ ಸ್ಮರಣೆಯಿಂದ ಅವ್ರದ್ದು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿದ್ರಿಂದ ಉಳಿದಿದೆ ಇವತ್ತು. ಆಮೇಲೆ ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡ ಮಾತಾಡಿ, ಕನ್ನಡದಲ್ಲಿ ಯೋಚನೆ ಮಾಡಿ, ಕನ್ನಡನೇ ಮಾತಾಡಿ ಅಂತ ಅವ್ರು ಇವತ್ತು ಸಾರ್ತಾ ಇದ್ದಾರೆ. ನಾವು ಎಲ್ಲರದ್ದು ಜವಾಬ್ದಾರಿ ಏನಂದರೆ ಅವ್ರೇನು ಇಷ್ಟು ವರ್ಷದಿಂದ ಕಾಪಾಡ್ಕೊಂಬಂದಿರೋ ಮುಂದಿನ ಪೀಳಿಗೆಗೆ ನಾವು ತೊಗೊಂಡು ಹೋಗ್ತಕ್ಕಂಥ ನಮ್ಮದು ಜವಾಬ್ದಾರಿ ಇರುತ್ತೆ. ನಾವು ಅನ್ಯ ಭಾಷೆಯನ್ನು ಏನು ದ್ವೇಷಿಸೋಂಥ ಅವಶ್ಯಕತೆ ಇಲ್ಲ. ನಾವು ಅದನ್ನು ಅವ್ರನ್ನು ಪ್ರೀತಿಸಿ ಅವ್ರಿಗೆ ಬಾಯಿ ತುಂಬ ಕನ್ನಡವನ್ನು ಮಾತಾಡಿಸ್ತಕ್ಕಂಥದ್ದು. ನಾವೇನು ಮಾಡಿಬಿಡ್ತೀವಿ, ಕನ್ನಡ ಅಂತ ಬಂದಾಗ ನಾವು ಬೇರೆ ಬೇರೆ ಜೊತೆಗೆ ಅವ್ರವ್ರ ಭಾಷೆಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರ ಭಾಷೆನಲ್ಲೂ ಮಾತಾಡಬೇಕು, ಬೇರೆ ಭಾಷೆನೂ ಕಲಿಬೇಕು, ಮತ್ತು ನಮ್ಮ ಕನ್ನಡವನ್ನು ಅವ್ರಿಗೂ ಕಲಿಸ್ಬೇಕು. ಅವರು ಕನ್ನಡದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ಲು ಇವತ್ತು ಮುಂಚೂಣಿಯಲ್ಲಿದೆ. ಇವತ್ತು ಇಡೀ ಬೆಂಗಳೂರು ಸುತ್ತಮುತ್ತಲಿನಲ್ಲಿ ನಂಬರ್ ಒನ್ನು ಆನೇಕಲ್ಲು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಆಫೀಸನ್ನು ಕಟ್ಟಿದ್ದಾರೆ, ಮೊನ್ನೆ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ, ಚೆನ್ನಾಗಾಗಿದೆ. ಅದೇ ರೀತಿ ಇವಾಗ ನಾವು ಬನ್ನಿರೋಂಥ ಕೆರೆಗಳು, ಇವತ್ತು ಆನೇಕಲ್ ತಾಲೂಕಲ್ಲಿ ನಾನು 23 ಕೆರೆಗಳು ಮುಗಿದಿದೆ, 16 ಕೆರೆಗಳು ಈಗ ಮಾಡ್ತಾ ಇದ್ದೀನಿ. ನಂದು ಒಂದು ಕನಸು ಏನಂದರೆ ನಮ್ಮ ಜಲ, ನೆಲ, ಭಾಷೆ, ನಮ್ಮ ಸಂಸ್ಕೃತಿ, ಸೊ ಸಂಸ್ಕೃತಿ ಮತ್ತು ಭಾಷೆನ ಅವ್ರು ಕಾಪಾಡ್ತಾ ಇದ್ದಾರೆ, ಜಲ ಮತ್ತು ನೆಲ ಕಾಪಾಡ್ತೀವಿ. ನಮ್ಮ ಸಿರಿಗಂಧದ ನಾಡು ಅಂತ ಏನಂತ ಹೇಳ್ತೀವಿ, ಆ ಒಂದು ನಾಡನ್ನಕ್ಕಂಥದ್ದು ನಮ್ಮದು. ನಾವು ಯಂಗ್ಸ್ಟರ್ ಆಗಿ ನೀರು ಮತ್ತು ನಮ್ಮದು ಸಿರಿ ಸಂಪತ್ತನ್ನು, ನಮ್ಮದು ಭೂಮಿ ಅನ್ನು ಕಾಪಾಡ್ತಕ್ಕಂಥದ್ದು ನಾವು ಮಾಡಿದ್ರೆ ಅವ್ರ ಭಾಷೆ ಸಂಸ್ಕೃತಿನ ಅವ್ರು ಕಾಪಾಡ್ತಾರೆ. ಸೊ ಈ ಥರ ಬಂಡಿನಲ್ಸಂದ್ರ ಕೆರೆ ಇವತ್ತು ಒಂದು 29 ಎಕರೆ, ತುಂಬ ಕೆಟ್ಟದಾಗಿತ್ತು. ಇಲ್ಲೆಲ್ಲ ಮೋರಿ ನೀರು ಅದೆಲ್ಲ ಸೇರಿಕೊಂಡು ಇಲ್ಲಿ ಶಂಕರ್ ಸಾಹೇಬ್ರು ಹೇಳ್ದಂಗೆ ಇದು ಕುಡಿಯೋ ನೀರಿನ ಕೆರೆ ಆಗಿತ್ತು. ಇಲ್ಲಿರ್ತಕ್ಕಂಥ ಮೀನುಗಳಿಗೆ ಎಷ್ಟು ಬೇಡಿಕೆ ಇತ್ತಂದರೆ ಜನ ಜಗಳಾಡೋರಂತೆ ಮೀನಕ್ಕೆ, ನನಗೆ ಬೇಕು ನಿನಗೆ ಬೇಕು ಅಂತ ಅರಗಂಟ್ಲೆ ಮುಂಚೆ ಬುಕ್ ಮಾಡೋರಂತೆ. ಇವತ್ತು ಅಲ್ಲಿರ್ತಕ್ಕಂಥ ಮೀನುಗಳನ್ನ ಊರವರೇ ಮುಟ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಆಗಿತ್ತು. ಇವತ್ತು ಅದನ್ನು ನಾವು ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ನೈಸರ್ಗಿಕವಾಗಿ ಅಭಿವೃದ್ಧಿ ಮಾಡ್ತಾಯಿದ್ವಿ. ಒಂದು ಕಲ್ಲು ಕಟ್ಟಲಾರ್ದಂಗೆ, ಕಾಂಕ್ರೀಟ್ ಹಾಕ್ಲಾರ್ದಂಗೆ, ಕೆಮಿಕಲ್ಲು, ಸ್ಟೀಲು ಆ ಥರ ಇರಲಾರ್ದಂಗೆ ನೈಸರ್ಗಿಕವಾಗಿ ನೀರು, ಮಣ್ಣು ಮತ್ತು ಗಿಡಗಳು ನೈಸರ್ಗಿಕವಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹಿಂಗಾಗಿ ಇವತ್ತು ನನ್ನ ಕರೆದಿದ್ದರು, ನಾನು ತುಂಬ ಆಭಾರಿ ಶಂಕರ್ ಸಾಹೇಬ್ರೆ. ಆಮೇಲೆ ತಮ್ಮದು ಒಂದು ಸೋಮೇಶ್ವರ ದೇವಸ್ಥಾನದ ಇವತ್ತು ಒಂದು ಅನ್ನ ಪ್ರಸ್ಥಾ ಇಟ್ಕೊಂಡಿದ್ದಾರೆ, ಒಳ್ಳೆಯ ಮುದ್ದೆ ಮತ್ತು ನಮ್ಮದು ಹಳ್ಳಿ ಸೊಗಡಿನ ಸಾರುಗಳನ್ನೆಲ್ಲ ಮಾಡಿ ಮತ್ತು ನನ್ನನ್ನು ಇವತ್ತು ಊಟ ಮಾಡೋಕೆ ಕರೆದಿದ್ದಾರೆ. ನನಗೆ ತುಂಬ ಚಿರಋಣಿ, ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಈ ಭಾಗದಲ್ಲಿ ರಾಜ್ಯದ ಒಬ್ಬ ಪ್ರತಿಷ್ಠಿತ ನಾಯಕರು ನಿಮ್ಮನ್ನ ಕರೆದು ಸನ್ಮಾನ ಮಾಡಿರೋದು ಏನೇ ಹೆಮ್ಮೆ ಅನಿಸ್ತದೆ ನೋಡಿ. ಅವರು ಹಿರಿಯರು, ಅವ್ರ ಹೆಜ್ಜೆನಲ್ಲಿ ನಾವು ನಡೀತೀವಿ ಮುಂದೆ ಅಲ್ವಾ. ಅವ್ರದ್ದು ಏನೇನೋ ಒಂದು ಆಸೆಗಳಿದೆ, ಆಕಾಂಕ್ಷೆಗಳಿದೆ, ನಮ್ಮ ರಾಜ್ಯ ನಮ್ಮ ದೇಶದ ಬಗ್ಗೆ ಅವ್ರ ಕನಸು ಏನಿದೆ, ನಮ್ಮ ಒಂದು ಸೊಸೈಟಿ ಬಗ್ಗೆ ನಮ್ಮ ಏನೇನೋ ಇದೆ ಅದನ್ನೆಲ್ಲ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗೋಣ ಅಲ್ವಾ. ಸೊ ಅವ್ರಿಗೂ ಕೈ ಜೋಡಿಸೋಣ. ನಾವು ಯೂತ್ ಎಲ್ಲ ಅವ್ರ ಜೊತೆಗೆ ಸೇರಿದರೆ ಇನ್ನೂ ಅವ್ರಿಗೆ ಆನೆ ಬಲ ಬರ್ತದೆ.